ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಗಾದೆ ಮಾತಿನ ವಿವರಣೆಯನ್ನು ನೋಡೋಣ. ಗಾದೆಗಳ ವಿವರಣೆ. ಇವತ್ತಿನ ಗಾದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯು ಅರ್ಥಗರ್ಭಿತವಾಗಿದೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯು ಅರ್ಥಗರ್ಭಿತವಾಗಿದೆ. ಈ ಗಾದೆಯನ್ನು ಅರ್ಥ ಮಾಡಿಕೊಂಡರೆ ಪ್ರಪಂಚದಲ್ಲಿ ಸಮಸ್ಯೆಗಳು ಎಂಬುದೇ ಉದಯವಾಗುವುದಿಲ್ಲ. ಈ ಗಾದೆಯು ಅರ್ಥಗರ್ಭಿತವಾಗಿದೆ. ಈ ಗಾದೆಯನ್ನು ಅರ್ಥ ಮಾಡಿಕೊಂಡರೆ ಪ್ರಪಂಚದಲ್ಲಿ ಸಮಸ್ಯೆಗಳು ಎಂಬುದೇ ಉದಯವಾಗುವುದಿಲ್ಲ. ಒಂದು ದಿನ ನಾವು ಕಷ್ಟಪಟ್ಟು ದುಡಿದ ಹಣ ಆಸ್ತಿ ಪಾಸ್ತಿಗಳನ್ನು ಎತ್ತಿಟ್ಟು ಕೂಡಿಟ್ಟು ಬಚ್ಚಿಟ್ಟರೆ ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತದೆ. ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತದೆ. ಏಕೆಂದರೆ ಜೀವಿಸುವ ಪ್ರತಿಯೊಬ್ಬ ಜೀವಿಗೂ ಸಾವು ಖಚಿತ. ಆದ ಕಾರಣ ನಾವು ದುಡಿದುದನ್ನು ಆದಷ್ಟು ದಾನ ಧರ್ಮ ಸತ್ಕಾರ್ಯಗಳಿಗೆ ಬಳಸಬೇಕು. ಆಗಲೇ ಆಸ್ತಿಪಾಸ್ತಿಗಳು ಸಾರ್ಥಕತೆಯನ್ನು ದುಡಿದ ಹಣ ಪಡೆದುಕೊಳ್ಳುವುದು. ಆಗಲೇ ಆಸ್ತಿಪಾಸ್ತಿಗಳು ಸಾರ್ಥಕತೆಯನ್ನು ದುಡಿದ ಹಣ ಪಡೆದುಕೊಳ್ಳುವುದು. ನೆನಪಿರಲಿ, ಇತರರಿಗೆ ದಾನವಾಗಿ ಕರುಣಾ ಹೃದಯದಿಂದ ಯಾವುದೇ ರೀತಿಯ ಫಲವನ್ನು ಅಪೇಕ್ಷಿಸದೆ ನೀಡುವುದೇ ನಿಮ್ಮ ಪಾಲು. ಈ ಸತ್ಯಾಂಶವನ್ನು ಸ್ಪಷ್ಟವಾಗಿ ಅರಿತುಕೊಂಡು ಸ್ವಾರ್ಥವನ್ನು ತೊರೆದು ನಿಸ್ವಾರ್ಥ ಗುಣವನ್ನು ಮೈಗೂಡಿಸಿಕೊಂಡು ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು.
ಈ ಸತ್ಯಾಂಶವನ್ನು ಸ್ಪಷ್ಟವಾಗಿ ಅರಿತುಕೊಂಡು ಸ್ವಾರ್ಥವನ್ನು ತೊರೆದು ನಿಸ್ವಾರ್ಥ ಗುಣವನ್ನು ಮೈಗೂಡಿಸಿಕೊಂಡು ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು. ಕೊಟ್ಟು ಕೆಟ್ಟ ಎಂದು ಭಾವಿಸಬೇಡಿ. ಕೊಟ್ಟಿದ್ದೇ ನಿಮ್ಮದ್ದು, ಬಚ್ಚಿಟ್ಟಿದ್ದು ಪರರದು. ಕೊಟ್ಟಿದ್ದೇ ನಿಮ್ಮದು, ಬಚ್ಚಿಟ್ಟಿದ್ದು ಪರರದು. ನೀವು ಕಷ್ಟಪಟ್ಟು ದುಡಿದ ಹಣ ಭದ್ರವಾಗಿ ನಿಮ್ಮ ಹಿಂದೆ ಬರಬೇಕೆಂದರೆ, ನೀವು ಕಷ್ಟಪಟ್ಟು ದುಡಿದ ಹಣ ಭದ್ರವಾಗಿ ನಿಮ್ಮ ಹಿಂದೆ ಬರಬೇಕೆಂದರೆ, ಸುರಕ್ಷಿತವಾಗಿ ಇರಬೇಕೆಂದರೆ ಅದನ್ನು ಬಚ್ಚಿಡಬೇಡಿ. ವಿವೇಕಯುಕ್ತವಾಗಿ ದಾನ ಧರ್ಮಗಳನ್ನು ಮಾಡಿ ಆಗ ಒಂದು ದಿವ್ಯ ಸಂದೇಶ ಆಗ ಒಂದು ದಿವ್ಯ ಸಂದೇಶವನ್ನು ಈ ಗಾದೆಯು ಕೊಟ್ಟಿದ್ದು ನಿಮ್ಮದಾಗುತ್ತದೆ. ಈ ಗಾದೆಯ ವಿವರಣೆಯನ್ನು ಇನ್ನೊಂದು ಸಲ ವೇಗವಾಗಿ ನೋಡೋಣ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯು ಅರ್ಥಗರ್ಭಿತವಾಗಿದೆ. ಈ ಗಾದೆಯನ್ನು ಅರ್ಥ ಮಾಡಿಕೊಂಡರೆ ಪ್ರಪಂಚದಲ್ಲಿ ಸಮಸ್ಯೆಗಳೇ ಎಂಬುದು ಉದಯವಾಗುವುದಿಲ್ಲ. ಒಂದು ದಿನ ನಾವು ಕಷ್ಟಪಟ್ಟು ದುಡಿದ ಹಣ ಆಸ್ತಿ ಪಾಸ್ತಿಗಳನ್ನು ಎತ್ತಿಟ್ಟು ಕೂಡಿಟ್ಟು ಬಚ್ಚಿಟ್ಟರೆ ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತದೆ. ಏಕೆಂದರೆ ಜೀವಿಸುವ ಪ್ರತಿಯೊಬ್ಬ ಜೀವಿಗೂ ಸಾವು ಖಚಿತ. ಆದ ಕಾರಣ ನಾವು ದುಡಿದುದನ್ನು ಆದಷ್ಟು ದಾನ ಧರ್ಮ ಸತ್ಕಾರ್ಯಗಳಿಗೆ ಬಳಸಬೇಕು. ಆಗಲೇ ಆಸ್ತಿಪಾಸ್ತಿಗಳು ಸಾರ್ಥಕತೆಯನ್ನು ದುಡಿದ ಹಣ ಪಡೆದುಕೊಳ್ಳುವುದು. ನೆನಪಿರಲಿ, ಇತರರಿಗೆ ದಾನವಾಗಿ ಕರುಣಾಹೃದಯದಿಂದ ಯಾವುದೇ ರೀತಿಯ ಫಲವನ್ನು ಅಪೇಕ್ಷಿಸದೇ ನೀಡುವುದು ನಿಮ್ಮ ಪಾಲು. ಈ ಸತ್ಯಾಂಶವನ್ನು ಸ್ಪಷ್ಟವಾಗಿ ಅರಿತುಕೊಂಡು ಸ್ವಾರ್ಥವನ್ನು ತೊರೆದು ನಿಸ್ವಾರ್ಥ ಗುಣವನ್ನು ಮೈಗೂಡಿಸಿಕೊಂಡು ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು. ಕೊಟ್ಟು ಕೆಟ್ಟ ಎಂದು ಭಾವಿಸಬೇಡಿ. ಕೊಟ್ಟಿದ್ದೇ ನಿಮ್ಮದು, ಬಚ್ಚಿಟ್ಟಿದ್ದು ಪರರದು. ನೀವು ಕಷ್ಟಪಟ್ಟು ದುಡಿದ ಹಣ ಭದ್ರವಾಗಿ ನಿಮ್ಮ ಹಿಂದೆ ಬರಬೇಕೆಂದರೆ, ಸುರಕ್ಷಿತವಾಗಿ ಇರಬೇಕೆಂದರೆ ಅದನ್ನು ಬಚ್ಚಿಡಬೇಡಿ. ವಿವೇಕಯುಕ್ತವಾಗಿ ದಾನ ಧರ್ಮಗಳನ್ನು ಮಾಡಿ ಆಗ ಒಂದು ದಿವ್ಯ ಸಂದೇಶವನ್ನು ಈ ಗಾದೆಯು ಕೊಟ್ಟಿದ್ದು ನಿಮ್ಮದಾಗುತ್ತದೆ. ಧನ್ಯವಾದಗಳು.